ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ? ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಭಿನ್ನ ಮತ ಈಗಾಗಲೇ ಭುಗಿಲೆದ್ದಿದೆ. ವಿಜೇಂದ್ರ ಪಡೆ ವರ್ಸಸ್ ಬಸನ್ಗೌಡ ಪಾಟೀಲ್ ಯತ್ನಾಳ್ ಟೀಮ್ ಮಧ್ಯೆ ವಾಗ್ಯುದ್ಧ ನಡೀತಾ ಇದೆ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ಲೇಬೇಕಾದಂತಹ ಸಂದರ್ಭ ಇದೆ. ಬ್ರೇಕ್ ಹಾಕೋದಿಕ್ಕೆ ಹೈಕಮಾಂಡ್ ಕೂಡ ಈಗ ಮುಂದಾಗಿದೆ. ಡಿಸೆಂಬರ್ 3ಕ್ಕೆ ಹೈಕಮಾಂಡ್ ಪ್ರತಿನಿಧಿ ಕರ್ನಾಟಕಕ್ಕೆ ಆಗಮಿಸ್ತಾರೆ. ರಾಜ್ಯ ಬಿಜೆಪಿಯಲ್ಲಿ ಭುಗಿಲೆದ್ದಿರುವ ಆಂತರಿಕ ಭಿನ್ನ ಮತ ಶಮನಕ್ಕೆ ಹೈಕಮಾಂಡ್ ಮುಂದಾಗಿದೆ. ಹಾಗಾಗಿ ಡಿಸೆಂಬರ್ 3ಕ್ಕೆ ಹೈಕಮಾಂಡ್ನ ಪ್ರತಿನಿಧಿ ರಾಜ್ಯಕ್ಕಾಗಮಿಸ್ತಾರೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಡಿಸೆಂಬರ್ 3ರಂದೇ ಬಿಜೆಪಿ ಕೋರ್ ಕಮಿಟಿ ಸಭೆ ಕೂಡ ನಿಗದಿಯಾಗಿದೆ. ವಿಜೇಂದ್ರ ಪಡೆ ವರ್ಸಸ್ ಯತ್ನಾಳ್ ಟೀಮ್ ನಡುವೆ ನಡೀತಾ ಇರುವಂತಹ ಬಣಬಡಿದಾಟ, ಅದನ್ನ ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು. ಎಲ್ಲರೂ ಕೂಡ ಹೈಕಮಾಂಡ್ನತ್ತ ಚಿತ್ತ ನೆಟ್ಟಿದ್ರು. ಇದರ ನಡುವೆ ಈಗ ಡಿಸೆಂಬರ್ 3ಕ್ಕೆ ಹೈಕಮಾಂಡ್ನಿಂದ ಪ್ರತಿನಿಧಿ ಬರ್ತಾ ಇದ್ದಾರೆ ತರುಣ್ ಚುಗ್. ಬಿಜೆಪಿ ಭಿನ್ನ ಮತದ ಬೆಂಕಿ ಧಗಧಗಿಸ್ತಾ ಇದೆ. ಯತ್ನಾಳ್ ವಿಜೇಂದ್ರ ಗಲಾಟೆ ಸರಿ ಮಾಡೋದಕ್ ಸಾಧ್ಯ ಇಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇವರ ನಡುವಿನ ಗಲಾಟೆ ಸರಿ ಮಾಡೋದಕ್ಕಾಗಲ್ಲ, ಇಬ್ಬರ ಜಗಳ ಸರಿ ಮಾಡೋದಕ್ಕೆ ಹೈಕಮಾಂಡೇ ಬರಬೇಕು. ಎರಡು ಬಣಗಳು ಬೀದಿಗೆ ಹೋಗುವ ಬದಲು ಫ್ಲೈಟ್ ಹತ್ತಿ ನಿಷ್ಠಾವಂತ ಕಾರ್ಯಕರ್ತ ಎನಿಸಿಕೊಳ್ಳೋಕೆ ಇವರೆಲ್ಲರೂ ನಾಲಾಯ. ಕೇಂದ್ರ ನಮ್ಮನ್ನ ಕಡೆಗಣಿಸ್ತಾ ಇರೋದು ಬೇಸರ ತಂದಿದೆ. ರಾಜ್ಯದ ಸಮಸ್ಯೆಯ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ಕೇಂದ್ರ ನಾಯಕರ ವಿರುದ್ಧ ಸದಾನಂದ ಗೌಡ ಗರಂ ಆಗಿದ್ದಾರೆ, ಬೇಸರದ ಮಾತುಗಳನ್ನಾಡಿದ್ದಾರೆ. ರಂಪಾಟಗಳು, ಮೈಕೈ ಮಿಲಾಯಿಸುವಂಥದ್ದು, ಇದು ಇದಕ್ಕೆ ಯಾರೆಲ್ಲ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಬೆಂಬಲ ಕೊಡ್ತಾರೆ ಅಥವಾ ಪರೋಕ್ಷವಾಗಿ ಇದನ್ನು ಮಾಡ್ತಾರ, ಅವರೆಲ್ಲ ಬಿಜೆಪಿಯ ಒಬ್ಬ ಕಾರ್ಯಕರ್ತನಾಗಿರ್ಲಿಕ್ಕೂ ಅವ್ರ ನಾಲಾಯಕು ಅಂತ ಹೇಳುವಂಥ ಮಾತನ್ನೇ ಹೇಳಿಬಿಟ್ಟಿದೆ. ಆದರೆ ಇದನ್ನು ಹತೋಟಿಗೆ ತರುವಂಥ ಕೆಲಸ ನಾವು ಮಾಡೋ, ಈಗ ನಾವು ಕರ್ನಾಟಕದಲ್ಲಿರುವಂಥ ಯಾವುದೇ ಲೀಡರ್ಗಳು ನಾವು ಇದನ್ನು ಸರಿ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇದನ್ನು ಒಪ್ಪಿಕೊಳ್ಳಬೇಕು. ನಾವು ಕೂಡ ನಮ್ಮಲ್ಲಿ ಕೂಡ ಒಂದಷ್ಟು ನಾಯಕರಿದ್ದಾರೆ ಇದೇ ರೀತಿ ಇದ್ರೆ ನಮಗೆ ಒಳ್ಳೇದು ಅಂತ. ಈ ಸಣ್ಣ ಪುಟ್ಟ ಯಾವಾಗಲೂ ಎರೆಹುಳ ಎರೆಹುಳ ಆಗಿಯೇ ಮಣ್ಣಿನ ಸಂಪದನ್ನು ಹೆಚ್ಚು ಮಾಡಬೇಕು ಹೊರತು ಎರೆಹುಳ ನಾಗರಹವಾಗಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಇಲ್ಲ, ನನ್ನ ಪಾರ್ಟಿ ನಾನು ಅವತ್ತು ಹೇಳಿದ್ದೀನಿ ಶುದ್ಧೀಕರಣದ ಕಡೆ ಗಮನ ಹರಿಸಬೇಕು. ಬೇರೆ ಬೇರೆ ಕಡೆಗಳಲ್ಲಿ ಸ್ವಲ್ಪ ಮಟ್ಟಿನ ಚುನಾವಣಾ ಪ್ರಕ್ರಿಯೆಗಳಿದ್ದ ಕಾರಣ ನಾವು ಅದರಲ್ಲಿ ಸ್ವಲ್ಪ ನಮ್ಮವರು ಕೇಂದ್ರದವರು ಕೂಡ ತಲ್ಲೀನರಾದ ಕಾರಣ ಸ್ವಲ್ಪ ಡಿಲೇ ಆಗಿರಬಹುದೇ ಹೊರತು ಬೇರೆದ್ದಲ್ಲ. ಸರ್, ಎರಡು ಬಣಕ್ಕೂ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ಟೀಮು ಇಲ್ಲಿ ಬೀದಿಗೆ ಹೋಗುವ ಬದಲು ಆ ಒಂದು ಫ್ಲೈಟ್ ಹತ್ತಿ ಡೆಲ್ಲಿಗೆ ನಮ್ಮ ಸೀನಿಯರ್ ಅಲ್ಲಿಗೆ ಹೋಗಿ. ಎರಡು ಬಣಗಳು ನಮ್ಮ ಅದ್ಭುತವಾದಂತ ನಾಯಕರು, ಜಗತ್ತಿನಲ್ಲೇ ಸಂಘಟನೆ ಅಂದ್ರೆ ಏನು ಅಂತ ಹೇಳಿ ತೋರಿಸಿಕೊಟ್ಟಂತ ನಾಯಕರು ನಮ್ಮ ಪಕ್ಷದ ವರಿಷ್ಠರು ಇದ್ದಾರೆ. ನೀವು ಇಲ್ಲಿ ಬೀದಿಗೆ ಹೋಗಿ ಅಲ್ಲಿ ಏನೋ ಕೈ ಕೈ ಮಿಲಾಯಿಸಿಕೊಳ್ಳುವುದರ ಬದಲು ನಿಮ್ಮ ತಂಡ ನೇರವಾಗಿ ನಮ್ಮ ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು ಅಥವಾ ಇತರ ಪಕ್ಷದ ಪ್ರಮುಖರು ಇರ್ಬೋದು, ಅಲ್ಲಿ ಹೋಗಿ ಮಾತಾಡಿ. ಇದು ನಿಜವಾದ ನಿಮ್ಮ ಪಕ್ಷದ ಮೇಲೆ ನಿಮಗೆ ಅಭಿಮಾನ ಉಂಟು, ಇಲ್ಲರೆ ನೀವು ಸ್ವಾರ್ಥಿಗಳು, ಇಲ್ಲರೆ ನೀವೆಲ್ಲರೂ ಸ್ವಾರ್ಥಿಗಳೇ. ಪಕ್ಷದ ವಿಚಾರವನ್ನ ಕೇಂದ್ರದ ವರಿಷ್ಠರಿಗೆ ತಿಳಿಸಿ ಅದರಿಂದ ಯಾವುದೋ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳುವಂತ ಮನಸ್ಸಿಲ್ಲದವ ಅವ ಪ್ರತಿಯೊಬ್ಬ ಕೂಡ ಸ್ವಾರ್ಥಿ, ಅವ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಮುಖ ಅಂತ ಅನಿಸಿಕೊಳ್ಳಿಕ್ಕೆ ಅವ ನಾಲಾಯಕು. ನೀವು ಕೇಳಿದರಲ್ಲಿ ಸತ್ಯಾಂಶನೂ ಇದೆ. ಯಾಕೆಂತೇಳಿ ನಾನು ಎರಡು ಪತ್ರಗಳನ್ನು ಪ್ರಾರಂಭಿಕ ಹಂತದಲ್ಲಿ ಒಂದು ಪತ್ರವನ್ನು ಬರೆದಿದ್ದೆ, ಇತ್ತೀಚೆಗೆ ಒಂದು ಪತ್ರವನ್ನು ಕೂಡ ನಾನು ನಮ್ಮಲ್ಲಿ ಈ ಭಿನ್ನಮತ ಸ್ವಲ್ಪ ವೇಗವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆದ ಮೇಲೆ ಕೂಡ ಬರೆದಿದ್ದೆ. ಆದರೆ ಅದಕ್ಕೆ ಎರಡಕ್ಕೂ ರಿಪ್ಲೈ ಕೂಡ ಇಲ್ಲದಿರುವಂಥದ್ದು ಯಾಕೋ ಮನಸ್ಸಿಗೊಂದು ಸ್ವಲ್ಪ ಕೇಂದ್ರದವರು ನಮ್ಮನ್ನು ಭಾರಿ ದೊಡ್ಡ ರೀತಿಯಲ್ಲಿ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳುವಂಥದ್ದು ನನಗೆ ಕಂಡಂಥ ಸತ್ಯ. ಇವತ್ತು ಇದೊಂದು ದೊಡ್ಡ ದುರಂತ. ಇಡೀ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.